ಗೆಳೆಯರೆ ನಮಸ್ಕಾರ, ನಾನು ನಿಮ್ಮ ಜಯಾನಂದ ಸಿದ್ದಪ್ಪ ಮಾದರ್. ಹೇ ಸೀತಾರಾಮ್ ನ್ಯೂಸ್. ಇದೀಗ ಗೋಕಾವಿನಾಡಿನ ಸಾಂಸ್ಕೃತಿಕ ಸಿರಿವಂತಿಕೆಯನ್ನು ಹೆಚ್ಚಿರ್ತಕ್ಕಂಥ ಚಿತ್ರಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ, ನೃತ್ಯ, ನಾಟಕ, ರಂಗಭೂಮಿ, ಅನೇಕ ನೃತ್ಯ ಕಲೆಗಳು ಮತ್ತು ಪ್ರದರ್ಶನ ಕಲೆಗಳು ಹಾಗೂ ಅನೇಕ ವೈವಿಧ್ಯಮಯ ಸಾಂಸ್ಕೃತಿಕತೆಯನ್ನು ಸಾರುವಂತಹ ಕಲೆಗಳನ್ನು ಪರಿಚಯ ಮಾಡುವಂತಹ ಒಂದು ವಿನೂತನ ಪ್ರಯೋಗವನ್ನು ಹೇ ಸೀತಾರಾಮ್ ನ್ಯೂಸ್ ಆರಂಭ ಮಾಡಿದೆ. ಇದೀಗ ನಮ್ಮ ಜೊತೆಗೆ ಗೋಕಾವಿನಾಡಿನಲ್ಲಿ ಬಲು ಅಪರೂಪ ಎನ್ನುವಂತಹ ಒಂದು ಕಲಾ ಪ್ರಕಾರ, ಅದು ಜಾನಪದ ನೃತ್ಯಕ್ಕೆ ಸಂಬಂಧಿಸಿದಂತೆ. ಈ ಜಾನಪದ ಅಂತಂದರೆ ನೃತ್ಯ, ಸಾಹಿತ್ಯ ಮತ್ತು ಸಂಗೀತ, ಈ ಮೂರು ಮಗ್ಗುಲುಗಳಲ್ಲಿ ಜಾನಪದವನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಹೀಗೆ ಈ ಜಾನಪದ ನೃತ್ಯವನ್ನು ಪ್ರತಿನಿಧಿಸುವಂತಹ ಗೋಕಾವಿ ನೆಲದ ಒಂದು ವಿಶಿಷ್ಟ ಕಲಾ ಪ್ರಕಾರ, ಅದು ದಟ್ಟಿ ಕುಣಿತ ಕಲಾ ಪ್ರಕಾರ. ಜಾನಪದದಲ್ಲಿ ಅನೇಕ ರೀತಿಯ ಪ್ರದರ್ಶನಗಳಿದ್ದಾವೆ. ಅದು ಕೋಲಾಟ ನೃತ್ಯ ಆಗಿರ್ಬೋದು, ಹೆಜ್ಜೆಮೇಳ ಆಗಿರ್ಬೋದು, ಜೋಗತಿಯ ನೃತ್ಯ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ನೃತ್ಯ ಕಲಾ ಪ್ರಕಾರಗಳಿದ್ದಾವೆ. ಇಡೀ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಏಕೈಕ ಜಾನಪದ ನೃತ್ಯ ಕಲಾ ಪ್ರಕಾರ ಅಂತಂದರೆ ಅದು ದಟ್ಟಿ ಕುಣಿತ ಎನ್ನುವಂಥ ಕಲಾ ಪ್ರಕಾರವನ್ನು ಹೊಂದಿರುವಂಥದ್ದು. ಅದು ಗೋಕಾವಿ ನೆಲದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥದ್ದು. ಕಳೆದ 30-40 ವರ್ಷಗಳ ಪರ್ಯಂತರವಾಗಿ ಆ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ, ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಗೆಳೆಯರು, ಗೋಕಾವಿ ಗೆಳೆಯರ ಬಳಗದ ಹಿರಿಯ ಸದಸ್ಯರು ಮತ್ತು ವೃತ್ತಿಯಿಂದ ವಕೀಲರು ಆಗಿರ್ತಕ್ಕಂಥವ್ರು ಆ ಜಾನಪದ ಕಲೆಯನ್ನು ಪೋಷಣೆ ಪಾಲನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸುವಂಥ ಕಾರ್ಯಕ್ರಮವನ್ನು ಇದೀಗ ಹೇ ಸೀತಾರಾಮ್ ನಡೆಸ್ತಾ ಇದೆ. ಹೇ ಸೀತಾರಾಮ್ನಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಕರಾಗಿರ್ತಕ್ಕಂಥವ್ರು, ಶ್ರೋತೃಗಳಾಗಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು ಮತ್ತು ಕಮೆಂಟ್ ಮಾಡೋದನ್ನು ಮರಿಬಾರ್ದು ಅನ್ನುವಂಥ ವಿನಂತಿಯ ಮಾತುಗಳನ್ನು ತಮ್ಮ ಎದುರಿಗೆ ನಿವೇದಿಸ್ಕೊಳ್ತಾ ಇದೀಗ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಉದ್ದಣ್ಣ ಸಣ್ಣತಮ್ಮಪ್ಪ ಗೋಡೇರ್ ಅಂತ. ಡಾಕ್ಟರ್ ಉದ್ದಣ್ಣ ಸಣ್ಣತಮ್ಮಪ್ಪ ಗೋಡೇರ್, ತಾವು ಗೋಕಾಕ್ ತಾಲೂಕಿನ ಉದ್ಗಟ್ಟಿ ಗ್ರಾಮ. ಈ ನಿಮ್ಮ ಉದ್ಗಟ್ಟಿ ಗ್ರಾಮದ ಬಗ್ಗೆ ಮೊಟ್ಟ ಮೊದಲಿಗೆ ಉದ್ಗಟ್ಟಿ ಗ್ರಾಮದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮದು ಮೂಲ ಉದ್ದಮ್ಮ ದೇವಿ, ಜಾಗೃತ ದೇವಿ. ಆ ದೇವಿಯ ಕಾರ್ಯಕ್ರಮಕವಾಗಿ ಹುಟ್ಟಿಕೊಂಡಂಥ ಈ ಜಾನಪದ ದಟ್ಟಿ ಕುಣಿತ. ದೇವಿ ದುಷ್ಟ ಮಹಿಷಾಸುರ, ಸುಂಬಾಸುರ, ಚಂಡ, ಮುಂಡ, ರಕ್ಷಣೆ ಮಾಡೋಕ್ಕಾಗಿ ಇದು ಜಾನಪದ ಕಲೆಗಳು ಮೂಲತಃ ದೇವತಾ ಆರಾಧನೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಕಲಾ ಪ್ರಕಾರ. ಇದು ನೃತ್ಯ ದಟ್ಟಿ ಕುಣಿತ ಎನ್ನುವಂಥದ್ದು. ಕುಣಿತ ಮಾಡ್ತಾ 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 ದೇವರಿಗೆ ಒಂದು ನೈವೇದ್ಯದ ರೀತಿಯಲ್ಲಿ ಈ ಕಲೆಯನ್ನು ನೀವು ಸಮರ್ಪಣೆ ಮಾಡಿಕೊಂಡು ಬಂದಿರುವಂಥದ್ದು. ಈ ದಟ್ಟಿ ಕುಣಿತ ಎಷ್ಟು ತಲೆಮಾರಿನಿಂದ ಹಿಂದಿನಿಂದ ಬಂದಂಥದ್ದು? ಸುಮಾರು ಇದು ದೇವಿ ಉದ್ಭವ ಆದಾಗಿಂದ. ಆ ದೇವಿಯ ಭಕ್ತರ ಮನೆಗೆ ಹೋದಾಗ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ರು, ಒಳ್ಳೆಗಳ ಕಥೆಗಳನ್ನು ಹೇಳ್ತಿದ್ರು, ಹಾಡ ಹಾಡ್ತಿದ್ರು, ಆಮೇಲೆ ವಡಪೋಳನ್ನು ಹೇಳ್ತಿದ್ರು. ಆ ಭಕ್ತರನ್ನ ರಂಜಿಸೋ ಸಲುವಾಗಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡ್ರೊಳಗೆ ಇದು ದಟ್ಟಿ ಕುಣಿತ ಅನ್ನುವಂಥದ್ದು ಒಂದು ಕಲೆ ಹುಟ್ಕೊಂಡ್ಬಿಡ್ತು. ಆವಾಗ ಹುಟ್ಟಿಕೊಂಡಂಥ ಕಲೆ ಇದು. ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಒಂದು 5-6 ತಲೆಮಾರಿನ ಹಿಂದಿನಿಂದ ಹುಟ್ಟಿದೆ. ಅಂದ್ರೆ ನಿಮ್ಮ ಅಜ್ಜ, ಅಜ್ಜ, ಅಪ್ಪನ ಅಪ್ಪ, ಹೌದು, 5 ತಲೆಮಾರಿನಿಂದ ಬಂದಿದ್ದು. ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಯಲ್ಲಪ್ಪ ಮುದುಕಪ್ಪ ಗೋಡೇರವರು ಸುಮಾರು ವರ್ಷಗಳಿಂದ ಇದ್ದಟ್ಟಿ ಕುಣಿತದಲ್ಲಿ, ಡೋಲಹಾಡಿನಲ್ಲಿ, ಜಾನಪದ ಕಥೆಗಳುದರಲ್ಲಿ, ಶಾವಿರಿಕೆ ಹಾಡುವುದರಲ್ಲಿ, ವೈಭವಯುತವಾದಂಥ ಎಲ್ಲ ಡೋಲಿನ ಕಲೆಗಳನ್ನು ಮಾಡ್ತಿದ್ರು ಅವರು. ಅವರ ನಂತರದಲ್ಲಿ ನಾನು ಅದನ್ನು ಚಿಕ್ಕವನಿದ್ದಾಗ ನೋಡಿದೆ ಈ ಕಲೆಯನ್ನು. ನಾನು ಕಲೆಗೆ ಮಾರು ಹೋಗಲಿಕ್ಕೆ ಕಾರಣ ಅಂದರೆ ಆ ಸಂಗೀತ. ಹೌದು, ಅಂದ್ರೆ ಡೊಳ್ಳು ಡೊಳ್ಳಿನ ಡೊಳ್ಳಿನ ಸಂಗೀತ ಮತ್ತು ಕುಣಿತ ಕುಣಿತ ಕೈಪಟ್ಟಿನ ನಾಗತಕ್ಕಂತಹ ಕುಣಿತ. ಕೈಪಟ್ಟಿನಲ್ಲಿ ನನಗೆ ಚಿಕ್ಕವನಿದ್ದಾಗ ನೋಡಿದ್ದು ಭೂತಪ್ಪ ಅವ್ವಣ್ಣ ದಳವಾಯಿ, ಅವ್ವಣ್ಣ ಭೂತಪ್ಪ ದಳವಾಯಿ ಅಂತೇಳಿ ದಳವಾಯಪ್ಪ ಅಜ್ಜ ಅಂತೇಳಿ ಅವರು ಕೈಪಟ್ಟು ಬಾರಿಸ್ತಿದ್ರು. ಸುಮಾರಾಗಿ ಕಡ 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 ಅಂತ ಸಪ್ಳ ಆದರೆ ನಾನು 2ನೇ ಏತಿಗಿದ್ದೆ. ಅಲ್ಲೇ ನಿಂತಲ್ಲೇ ನಾನು ಏನೋ ಮೈಯಲ್ಲಿ ಒಂದು ಜ್ಯೂಸ್ ಬಂದಂಗೆ ಆಗ್ತಿತ್ತು ನನಗೆ. ಆಮೇಲೆ ಗುಡಿವರೆಗೆ ಓಡಿ ಹೋಗಿ ಆ ಮಂದಿಯನ್ನು ಸರಿಸಿ ಇದ್ದಟ್ಟಿ ಕುಣಿತ ನೋಡ್ತಿದ್ದೆ. ಹಾಗಾಗಿ ನನಗೆ ಇದು ದೈವೀಯ ಕುಣಿತ ಆಗಿರೋದ್ರಿಂದ, ನಮ್ಮ ತಂದೆ ನಮ್ಮ ಅಜ್ಜ ಮಾಡೋದ್ರಿಂದ ನಮ್ಮ ಕಲೆ ಇದು, ನಾನು ಇದನ್ನು ಶಾಲೆ ಕಲಿತರನ್ನು ಮಾಡ್ಬೇಕಂತೇಳಿ ಮಗಿಡಿಸ್ಕೊಂಡು ಬಂದ್ರಿ. ಅದನ್ನು ಮುಂದುವರ್ಸ್ಕೊಂಡು ಬಂದ್ಬಿಟ್ಟು. ನಿಮ್ಮ 8ನೇ ವಯಸ್ಸಿನೊಳಗೆ ಈ ಕಲಾ ಪ್ರಕಾರದೊಳಗೆ ನೀವು ಪ್ರವೇಶ ಮಾಡಿದ್ರಿ? ನನಗೆ ಸುಮಾರಾಗಿ 10-12 ವರ್ಷಕ್ಕೆ ಗೊತ್ತಾಗಿತ್ತು ಸರ್. 2-3 ಇದ್ದಾಗ ಈ ಕಲೆಯ ಬಗ್ಗೆ ನೋಡಿದಾಗ
ಈ ಕುಣಿತಗಾರರು ಕುಣಿಯುವುದನ್ನ ಈ ಸುತ್ತಗೊಂದು ಜನ ನೋಡ್ತಿದ್ರು. ಈಗ ನಿಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಂತ ಕಲೆ ಇದು. ಕಲೆ ಇದನ್ನ ನೀವು ನೋಡಿ ಕಲ್ತಿದ್ರು ಅಥವಾ ಅವ್ರ ಕಡೆಯಿಂದ ಏನು ತರಬೇತಿಯನ್ನ ತೆಗೆದುಕೊಂಡು? ಇಲ್ಲ, ತರಬೇತಿಗಿರಬೇಕು ಏನು ಇಲ್ಲ ನಮ್ಮಲ್ಲಿ. ಮೊದಲಿಂದ ತರಬೇತಿ ಇಲ್ಲ. ಆ ಕಾರ್ಯಕ್ರಮ ಅಲ್ಲಿ ನೋಡ್ತಿದ್ವಿ ನಾವು. ಅವ್ರು ಕೈ ಮಾಡೋದು ಬಾರಿಸೋದು ಅಲ್ಲೇ ಅವ್ರು ಏನು ಒಂದು ಬಾರಿಸ್ತಿದ್ರು ಮಾಡ್ತಿದ್ರಲ್ಲ ಅದನ್ನ ನೋಡೇನೆ ನಾವು ಕಲ್ಕೊಂಡಿವಿ. ನಮ್ಮ ತಂದೆಯವರು ಹೇಳ್ತಿದ್ರು. ಈ ಕಲಾ ಪ್ರಕಾರ ಯಾವ್ಯಾವ ಸಂದರ್ಭದೊಳಗೆ ಈ ದಟ್ಟಿ ಕುಣಿತವನ್ನು ನೀವು ಪ್ರದರ್ಶನ ಮಾಡ್ತೀರಿ? ಮುಖ್ಯವಾಗಿ ದೇವಿಯ ದೊಡ್ಡ ಜಾತ್ರೆಗಳಲ್ಲಿ, ವರ್ಷಕ್ಕೊಂದು ಯುಗಾದಿಗೊಮ್ಮೆ ಜಾತ್ರೆ ನಡೀತದೆ ಉದ್ದಮಂದ. ಆ ಜಾತ್ರೆಯಲ್ಲಿ ವಿಶೇಷ ಆ ಪಾಲಕಿ ಉತ್ಸವ ಅಂತ ಇರ್ತದೆ ಗ್ರಾಮದಲ್ಲಿ. ಆ ದೇವಿಯ ಇದು ಹೋದ್ಮೇಲೆ ಉತ್ಸವ ಆಗುವ ಸಂದರ್ಭದಲ್ಲಿ ಗುಡಿಯಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಕಲಾವಿದರೆಲ್ಲರೂ ಡ್ರೆಸ್ ಹಾಕೊಂಡು ಕೈಪಟ್ಟು ಬಾರಿಸ್ತಾ ಡೊಳು ಬಾರಿಸ್ತಾ. ಈ ಕಲಾ ಪ್ರದರ್ಶನ ಮಾಡ್ಬೇಕಾದ್ರೆ ಎಷ್ಟು ಜನ ಸಂಖ್ಯೆ ಒಳಗೆ ನೀವು? ದಟ್ಟಿ ಕುಣಿತ ಮೊದಲು 25 ಜನ ಇತ್ತು, ಅದು ಅದು ಕ್ರಮೇಣ 15 ಜನಕ್ಕೆ ಬಂದಿದೆ. ಈಗ ಸುಮಾರಾಗಿ 12 ಜನಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನಿಮಗೆ ವಯಸ್ಸು 60? ನಂದು 62 ಸರ್. ವಯಸ್ಸು 62. ಈ ಜಾನಪದ ಕಲೆಗಳು ಹೆಚ್ಚಾಗಿ ಈ ಸಮಾಜದ ಅಥವಾ ಈ ಕನ್ನಡ ನೆಲದ ತಳ ಸಮುದಾಯದ ಜನಾಂಗದಲ್ಲಿಯೇ ಹುಟ್ಟಿಕೊಂಡೇ ಬಂದಂತಹ ಕಲೆಗಳು. ಯಾಕೆ ಮೇಲ್ವರ್ಗದ ಜನಾಂಗದಲ್ಲಿ ಕಂಡು ಬರಲಿಲ್ಲ ಅಂತ ನಿಮಗೆ? ಮೇಲ್ವರ್ಗದ ಜನರು ಈ ವೇಷಭೂಷಗಳನ್ನು ಹಾಕೊಳ್ಳಿಕ್ಕೆ ಮುಜುಗರ ಪಡುವಂತದ್ದು, ಅಥವಾ ಅವರು ನಾವು ದೊಡ್ಡವರಿದ್ದೀವಿ, ನಾವು ದೊಡ್ಡ ಸಮಾಜ, ಇಂಥದ್ದೆಲ್ಲ ಕೆಳಗಿನವರೇ ಮಾಡಬೇಕು ಅಂತೆಲ್ಲ ಅವ್ರೇನು ತಲೆಯಾಗಿದ್ದದ್ದು ವಿಚಾರ. ಹೌದು, ನಮ್ಮವರು ಏನ್ ಮಾಡ್ತಿದ್ರು, ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಕಲೆಯನ್ನು ಮಾಡೋದು ಬಿಟ್ಟಿಲ್ಲ. ಇವತ್ತಿಗೆ ಅಂದ್ರೆ ನಮ್ಮ ವಂಶ ಪರಂಪರವಾಗಿ ಬಂದಂತ ಕಲೆ ಇದು. ನಾವು ಇದನ್ನು ಉಳಿಸಬೇಕು ಬೆಳೆಸಬೇಕು. ಈ ಈ ಕಲೆಯನ್ನ ನಿಮ್ಮ ಬದುಕಿನೊಟ್ಟಿಗೆ ಅಳವಡಿಸಿಕೊಂಡಾಗ ನಿಮ್ಮ ನಿತ್ಯ ಬದುಕಿಗೆ, ಉಪಜೀವನಕ್ಕಾಗಿ ಈ ಕಲೆಯನ್ನ ನೀವು ಯಾವ್ದಾದ್ರು ರೀತಿಯಲ್ಲಿ ಬಳಸಿಕೊಂಡ? ಏನಿಲ್ಲ, ನಮ್ದು ದೇವಿಯ ಆಶೀರ್ವಾದ ಇರೋದ್ರಿಂದ, ನಾವೆಲ್ಲ ದೇವಿ ಪೂಜಾರಿಗಳು ಇರೋದ್ರಿಂದ ನಮಗೆ ದೇವಿ ಅಂದ್ರೆ ನಿಮ್ಮನ್ನ ಈ ಕಲಾ ಪ್ರದರ್ಶನ ಕರೆಸಿಕೊಂಡು ಅವರು ನಿಮಗೆ ಆರ್ಥಿಕವಾಗಿ ಕೊಡ್ತಾರೆ? ಆರ್ಥಿಕವಾಗಿ ಕೊಡ್ತಾರೆ. ಕರ್ನಾಟಕ ಸರ್ಕಾರ ಕೊಡ್ತಿದೆ, ಮಾನ ಸನ್ಮಾನ ಜಾನಪದ ಅಕಾಡೆಮಿ ಕೊಡ್ತಿದೆ, ಸಾಹಿತ್ಯ ಸಮ್ಮೇಳನದಿಂದ ಬರ್ತಿದೆ. ಆಮೇಲೆ ನಮ್ಮ ಶಾಸಕರಾದಂತ ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಲಕ್ಕಣ್ಣ ಜಾರಕಿಹೊಳಿ ಅವರು, ಭೀಮಸಿ ಜಾರಕಿಹೊಳಿ ಅವರು, ಆ ಜಾರಕಿಹೊಳಿ ಕುಟುಂಬದವರು ನಮ್ಮ ದಟ್ಟಿ ಕುಣಿತ ಕಲೆಗೆ ವಿಶೇಷವಾದಂತಹ ಸಹಾಯಗಳನ್ನು ಮಾಡಿದ್ದಾರೆ. ಬಹಳ ಸಂತೋಷ. ಕಲಾವಿದರು ಇದು ವೃತ್ತಿ ಅಂತ ಇದನ್ನು ಪರಿಗಣಿಸಿದ್ರು ಅಥವಾ ಹವ್ಯಾಸ ಅಂತ ಪರಿಗಣಿಸಿಕೊಂಡಿದ್ರು ಈ ಕಲೆಯನ್ನು? ಇಲ್ಲ, ನಾನು ಶಿಕ್ಷಣ ಕಲಿತನ್ಯಾಗ ಡಾಕ್ಟರ್ ನಿಂಗಣ್ಣ ಸನ್ನಕ್ಕಿ ಗುರುಗಳು 78ನೇ ಇಸ್ವಿಗೆ ನನಗೆ ಸಿಕ್ಕ ಅಂದ್ರೆ ಈ ನೆಲದ ಬಹುದೊಡ್ಡ ಜಾನಪದ ವಿದ್ವಾಂಸರು. ಈ ಕಲೆಗಳನ್ನ ಅವರು ಜಾನಪದ ಅಕಾಡೆಮಿ ಸದಸ್ಯರು ಆವಾಗ ಹಾಕಿದ್ರು. ಹೌದು, ಹಾಗಾಗಿ ಅವ್ರು ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿರುವಂತಹ ಕಲೆಗಳನ್ನ ಹುಡುಕ್ತಾ ಇದ್ರು. ಉದಾಹರಣೆ ನಮ್ಮ ಎಂ ಐ ಜ್ಯೋತಾವರ್ ಸರ್ ಅವರು ಆ ಕಲಾವಿದರನ್ನ ಹೆಂಗೆ ಗುರುತಿಸ್ತಾರಲ್ಲ, ಈಗ ತಾವು ಗುರುತಿಸ್ತಾ ಇದ್ರಿ. ಈಗ ಸಾಕಷ್ಟು 10 ವರ್ಷದಿಂದ ನಮ್ಮನ್ನು ಬೆಳೆಸಿದಿರಿ ನೀವು, ಈಗ ರಾಜ್ಯದ ತುಂಬಾ ದೇಶದ ತುಂಬೆಲ್ಲ ಹೋಗಿಬಿಡ್ತಿದ್ವು. ಹಾಗೆ ಡಾಕ್ಟರ್ ನಿಂಗಣ್ಣ ಸನ್ನಕ್ಕಿ ಅವರು ಇದನ್ನು ಗುರುತಿಸಿದಾಗ ಪ್ರಥಮವಾಗಿ ಸಿಕ್ಕದ್ದು ಉದ್ಗಟ್ಟಿ ಉದ್ದಮನ ದಟ್ಟಿ ಕುಣಿತ ಮೇಳ. ಎರಡನೇದಾಗಿ ಹಡಗಿನಾಳದ ಶ್ರೀ ಮುತ್ತೇಶ್ವರ ದಟ್ಟಿ ಕುಣಿತ ಮೇಳ. ಮೂರನೇದಾಗಿ ತಲಕಟ್ಟನಾಳದ ಮಹಾಲಕ್ಷ್ಮಿ ದೇವಿ ದಟ್ಟಿ ಕುಣಿತ ಮೇಳ. ನಾಲ್ಕನೇದಾಗಿ ವಡೇರಟ್ಟಿಯ ಮಹಾಲಕ್ಷ್ಮಿ ದಟ್ಟಿ ಕುಣಿತ ಮೇಳ. ಐದನೇದಾಗಿ ಗುಜನಟ್ಟಿಯ ನಿಂಗಮ್ಮ ಕೌಜಲಿಗೆ ನಿಂಗಮ್ಮ ಗುಜನಟ್ಟಿ ನಿಂಗಮ್ಮನ ದಟ್ಟಿ ಕುಣಿತ ಮೇಳ. ಆರನೇದಾಗಿ ಧರ್ಮಟ್ಟಿಯ ಮಹಾಲಕ್ಷ್ಮಿ ದಟ್ಟಿ ಕುಣಿತ ಮೇಳ. ಇದು ಈಗ ನೀವೇ ಹೇಳಿದಿರಲ್ಲ, ಉದ್ಗಟ್ಟಿ ಆಮೇಲೆ ವಡೇರಟ್ಟಿ, ಹಡೆಗಿನಾಳ, ತಳಕಟ್ಟನಾಳ, ಧರ್ಮಟ್ಟಿ, ಈ ತರ ಈ ಬೆಳಗಾವಿ ಜಿಲ್ಲೆಯ ಇದು ಇದಿಷ್ಟೇ ಪ್ರದೇಶಗಳಲ್ಲಿ ಈ ಕಲೆ ಉಳಿಯೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಬೇರೆ ಕಡೆಗೆ ಯಾಕೆ ಇದು ಪ್ರಸರಿಸಲಿಲ್ಲ? ಬೇರೆದವ್ರಿಗೆ ಇದು ಸ್ವಲ್ಪ ಕಸರತ್ತಿನ ಕಲೆ ಇದೆ. ಲಾಗ ಹೊಡೆಯೋದು, ಬಿರುಕಿ ಹಾಕೋದು, ಒಡಪು ಹೇಳೋದು, ಅದು ಏನಂದ್ರೆ ಈಗ ಪೂರ್ವಂತರಿಗೆ ಆ ಕಲೆ ಮಾತ್ರ ಅದು ಅಧೀನ ಆಗ್ತಿದೆ. ಈ ದಟ್ಟಿ ಕುಣಿತ ಒಂದಿಲ್ಲ ಒಂದು ದೇವಿಯ ಪೂಜಾರಿಗಳಿಗೆ ಮಾತ್ರ ಸೀಮಿತ ಇದೆ, ಬೇರೆದವರು ಅದನ್ನು ಮಾಡಕ್ಕೆ ಅನಿಸ್ತಾರೆ. ಇದರಲ್ಲಿ ಕಸರತ್ತಿನ ಕಲೆ ಇರೋದ್ರಿಂದ ಮತ್ತು ದೇವಿ ಕುಣಿತಿಯಿಂದ ಇರೋದ್ರಿಂದ ನಾವು ಯಾಕೆ ಮಾಡಬೇಕು ಬೇರೆದವರು? ಹೀಗಾಗಿ ಬೇರೆದವ್ರು ಮಾಡ್ತಾ ಇಲ್ಲ. ಈಗ ನಾವು ಬೇರೆದವ್ರಿಗೆಲ್ಲ ಧೈರ್ಯ ತುಂಬಿ ಅದು ದೇವಿಯ ಕಲೆ, ನೀವೆಲ್ಲರೂ ದೇವಿಯ ಮಕ್ಕಳೇ, ನಾವೆಲ್ಲರೂ ದೇವಿಯ ಮಕ್ಕಳೇ, ನೀವು ಯಾರು ಇಂಟ್ರೆಸ್ಟ್ ಇದ್ದವ್ರು ಕಲೀರಿ ಅನ್ನೋಣ. ಕೆಲವು ಕಲಾ ತಂಡದವರು ಬೇರೆ ಬೇರೆ ಸಮಾಜದವರು ಇದನ್ನು ಕಲಿತಾರೆ. ಈಗ ನೀವು ಆಗಲೇ ಹೇಳಿದಂಗೆ ಇದು ನಿಮ್ಮ ವಂಶ ಪಾರಂಪರಿಕವಾಗಿ ಕಲೆ ಹೇಳಿದ್ರಿ. ಈಗ ನಿಮ್ಮ ತಲೆಮಾರಿಗೆ ಈ ಕಲೆ ನಿಲ್ತದ ಅಂತ ಅನಿಸ್ತದನೋ ಅಥವಾ ಮುಂದೆ ಉರಿತದ ಅಂತ ನಿಮಗೆ? ಇಲ್ಲ, ಈ ಜಾನಪದ ಕಲೆ ನನಗೆ ಅನಿಸಿದ ಮಟ್ಟಿಗೆ ಡಾಕ್ಟರ್ ನಿಂಗಣ್ಣ ಸನ್ನಕ್ಕಿ ಅವರು ಏನು ಶ್ರಮ ವಹಿಸಿ ಮಾಡಿದರು, ಆಗ ಕಲಾವಿದರನ್ನು ಕರೆಸ್ಕೋಬೇಕಾದ್ರೆ ನಾವು ಭಾಳ ಕಷ್ಟ ಇತ್ತು. ಈಗ ಹಂಗಿಲ್ಲ, ಒಂದು ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ. ಅಲ್ಲ, ನನ್ನ ಪ್ರಶ್ನೆ ಏನು ಅಂತ ಅದೇ, ಈಗ ನಾವು ನೀವು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಇದೆ ಸರ್. ಯಾಕಂತಂದ್ರೆ ಈಗ ನಾನು ಈಗಾಗಲೇ ಸುಮಾರು 3-4 ತಂಡಗಳನ್ನು ರೆಡಿ ಮಾಡಿದ್ದೀನಿ.
ಈ ಕಲೆ ಹಿಂದೆ ಉಳಿಯುವುದಿಲ್ಲ ಅಂತ ಯುವಕರಿಗೆ ಈ ಕಲೆಯನ್ನ ಕಲಿಸ್ತಾ ಇದ್ದೀನಿ ಕಲಿಸ್ಕೊಡತ್ತೀನಿ. ಉದಾಹರಣೆ ಈಗ ಅಡಿಗಾಲದಲ್ಲಿ ಇದೆ, ತಲಕಟ್ಟಿನಾಲ್ದಾಗಿದೆ, ಈ ಮೇಳಗಳೆಲ್ಲನ ತಯಾರು ಮಾಡಿದ್ದೀನಿ ಈಗ. ಮತ್ತು ನನ್ನದೇ ಆದಂತ ಒಂದು ಕನ್ನಡ ಜಾನಪದ ಸಂಸ್ಥೆ ಒಂದು ಟ್ರಸ್ಟ್ ಮಾಡಿದೆ ನಾನು. ಆ ಟ್ರಸ್ಟ್ ಮುಖಾಂತರ ಒಂದು ಆಫೀಸ್ ಅನ್ನ ಮಾಡಿ ಅದರಿಂದ ಜನರಿಗೆ ತರಬೇತಿಯನ್ನು ಕೊಡುವಂತ ವಿಚಾರಗಳನ್ನು ಇಟ್ಕೊಂಡಿದ್ದೀನಿ ನಾನು. ಬಹಳ ಸಂತೋಷ. ಈ ಜಾನಪದ ದಟ್ಟಿ ಕುಣಿತ ಇದು ಬೆಳಗಾವಿ ಜಿಲ್ಲೆಯ ಉತ್ತರ ಕರ್ನಾಟಕಕ್ಕೆ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ನಿಮ್ಮ ಕಲಾ ತಂಡಗಳು ನಾಡಿನ ಯಾವ್ಯಾವ ಕಡೆಗೆಲ್ಲ ಈ ಪ್ರದರ್ಶನವನ್ನು ನೀಡಿದಿರಿ? ಸುಮಾರಾಗಿ ನಮ್ಮ ದಟ್ಟಿ ಕುಣಿತದ ಕಲಾ ತಂಡಗಳು ಡಾಕ್ಟರ್ ನಿಂಗಣ್ಣ ಸನ್ನಕ್ಕೆ ಅವರಿದ್ದಾಗೆ ಸುಮಾರಾಗಿ ಭಾರತ ದೇಶ ತುಂಬಾ ಎಲ್ಲ ಪ್ರದರ್ಶನ ಕಂಡಿತು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗಿದ್ರು. ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗಿದ್ದೀವಿ. ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ದೀವಿ, ಕೇರಳ ಹೋಗಿದ್ದೀವಿ, ಆಂಧ್ರ ಹೋಗಿದ್ದೀವಿ, ದಿಲ್ಲಿಗೆ ಹೋಗಿದ್ದೀವಿ, ಉತ್ತರ ಪ್ರದೇಶಕ್ಕೆ ಹೋಗಿದ್ದೀವಿ. ಡಾಕ್ಟರ್ ನಿಂಗಣ್ಣ ಸನ್ನಕ್ಕೆ ಅವರು ಈಗ ನಮ್ಮ ಸದ್ಯ ಜಯಾನಂದ ಮಾದರ ಗುರುಗಳು ಯಾವ ಥರ ಪ್ರಯತ್ನ ಮಾಡ್ತಾ ಇದ್ರು ಹಾಗೆ ನಮಗೆ ಸುಮಾರು 20-30 ವರ್ಷ ಹಿಂದೆ ಡಾಕ್ಟರ್ ನಿಂಗಣ್ಣ ಸನ್ನಕ್ಕೆ ಅವರು ಭಾರತ ದೇಶದ ಪ್ರದರ್ಶನ ತುಂಬ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಕೊಟ್ಟಿದ್ದಾರೆ. ಹಾಗೆಯೇ ತಾವು ಈಗ 10 ವರ್ಷದಿಂದ ತಾವು ಸಹಿತ ನಮ್ಮ ಊದುಗಟ್ಟಿ, ವಡೆರಟ್ಟಿ, ತಳಕಟ್ಟಿನಾಳ್, ಹಡಿಗಳ ಮೇಳಗಳಿಗೆ ತಾವು ನಮಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ. ಇಲ್ಲ, ಈ ನೆಲದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಕಲೆಗಳು, ಅದು ದಟ್ಟಿ ಕುಣಿತ ಇರಬಹುದು, ಶ್ರೀಕೃಷ್ಣ ಪಾರ್ಜಾತ ಇರಬಹುದು, ಸಂಗ್ಯಾಬೆಳೆ ನಾಟಕ ಇರಬಹುದು. ಯಾಕಂದ್ರೆ ಗೋಕಾವಿ ಅಂತಂದ್ರೆ ಇದು ಜಾನಪದ ಕಲಾವಿದರಿಗೆ ಒಂದು ತೌರು. ಇಲ್ಲಿಯ ಸಾತು ಕ್ಯಾಮಣ್ಣ ಲವಣಿಕಾರ ಗೋಕಾವಿ ಗುಡ್ಡಕ ಹಾಕಿ ಕುಂಬಳ ಕುಂದರ ನಾಡೆಲ್ಲ ಕುಡಿಸಾಗಿಯೋ ತೌಗದ ಬಳೆಯನ ಮೇಲೆ ಗೊಣಿಬಾಗಿ ಅಂತ ಒಂದು ಲಾವಣಿ ಪದ್ಯವನ್ನು ನಾವೆಲ್ಲ ಕಂಡಿದ್ದೀವಿ. ಬಹಳ ಸಂತೋಷ. ಈ ಜಾನಪದ ಕಲೆ ಒಟ್ಟೊಟ್ಟಿಗೆ ನೀವು ವಕೀಲರಾಗಿದ್ದೀರಿ, ಜೊತೆಗೆ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀರಿ. ಈ ಜಾನಪದ ಕಲಾವಿದರಿಗೆ ಸರ್ಕಾರದ ನೆರವು ಸಿಗೋ ನಿಟ್ಟಿನಲ್ಲಿ ಏನಾದರೂ ಹೋರಾಟ ಅಥವಾ ನಾವು ಈ ಕಲಾವಿದರಿಗೆ ನಾನು ಸುಮಾರು 20 ವರ್ಷದ ಹಿಂದೆ ಮಾಸಾಸನ 300 ಇತ್ತು ಕಲಾವಿದರಿಗೆ. ನಾವು ಆಗಾಗ ಮಾನ್ಯ ತಹಸೀಲ್ದಾರ್ ಮುಖಾಂತರ, ಡಿ ಸಿ ಮುಖಾಂತರ, ಜಾನಪದ ಅಕಾಡೆಮಿಗಳಿಗೆ ನಾವೇ ಆವಾಗ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಕೊಟ್ಟಿವಿ. ಕಲಾವಿದರಿಗೆ ಮಾಸಾಸನ ಹೆಚ್ಚು ಮಾಡಿರಿ, 58 ವಯಸ್ಸಿದ್ದನ್ನು 50 ಮಾಡಿರಿ, ಕಲಾವಿದರು ಬೆಳೀಲಿ, ಇದು ಮಾಡಲಿ. ಸಾಕಷ್ಟು ವರ್ಷದಿಂದ ನಾನು ಕೊಟ್ಕೋತ ಬಂದಿದ್ದೀನಿ. ಅದರ ಪ್ರಯುಕ್ತವಾಗಿ ಏನೋ ಎಲ್ಲ ತಮ್ಮಂಥವರ ಹಿರಿಯರ ಒಂದು ಶ್ರಮದಿಂದ ಏನೋ ಇವತ್ತಿಗೆ ಮಾನ್ಯ ಸರ್ಕಾರ, ಗಣ ಸರ್ಕಾರ 2000 ಮಾಸಾಸನ ಕೊಡ್ತಿದೆ, 58 ವಯಸ್ಸನ್ನು ಮಾತ್ರ ಇಟ್ಟಿದೆ. ಮಾಸಾಸನವನ್ನು 5000 ಮಾಡಬೇಕಂತ ನನ್ನ ಇಚ್ಛೆ ಇದೆ, ಬೇಡಿಕೆ ಇದೆ. ಗಣ ಸರ್ಕಾರ ಕಲಾವಿದರಿಗೆ 5000 ಕೊಟ್ಟರೆ ಅವ್ರ ಜೀವನ ಆಗ್ತಿದೆ, ನಡೀತದೆ. ಆಮೇಲೆ ವಯಸ್ಸು 58 ಇದ್ದದನ್ನ 55 ಮಾಡಬೇಕು ಅವರು. ಕಲಾವಿದರಿಗೆ 55 ಆದವರಿಗೆಲ್ಲ ಮಾಸಾಸನ ಕೊಡ್ಬೇಕಂತ ದೈಹಿಕ ಶ್ರಮ ಪಟ್ಟು ಕಲೆಯನ್ನು ಪ್ರದರ್ಶನ ಮಾಡುವಂತ ಕೆಲಸಗಳಲ್ಲಿ ಆಯುಷ್ಯ ಕಡಿಮೆ ಇರ್ತದೆ. ಆ ಕಾರಣಕ್ಕಾಗಿ 60 ವಯಸ್ಸು ಆಗುವವರೆಗೆ ಅವ್ರು ಬದುಕೋದಿಲ್ಲ. ಮತ್ತು ಈ ಕಲೆಯನ್ನ ನಂಬಿ ಅವ್ರು ಜೀವನ ಮಾಡಿರ್ತಾರೆ, ತಮ್ಮ ವೈಯಕ್ತಿಕ ಬದುಕನ್ನ ಹಾಳು ಮಾಡ್ಕೊಂಡಿರ್ತಾರೆ. ಎಷ್ಟೋ ನಾಟಕದವ್ರು ಬೆನ್ನು ಹತ್ತಿ, ಆಮೇಲೆ ಇಂಥ ಕುಣಿತಗಳಿಗೆ ಬೆನ್ನು ಹತ್ತಿ ದುಡ್ಡನ್ನ ತೊಡಗಿಸಿ ಖರ್ಚು ವೆಚ್ಚಗಳನ್ನು ಮಾಡಿ, ಯಾಕಂದ್ರೆ ಇಂಥ ವೇಷಭೂಷಗಳನ್ನು ಖರೀದಿ ಮಾಡಬೇಕು ಅಂತ ಆರ್ಥಿಕ ಖರ್ಚು ಇರ್ತದೆ, ಅದಕ್ಕೆ ಸರ್ಕಾರದ ನೆರವು ನಿಭಾಯಿಸಬೇಕು. ಆ ತರದ ಒಂದು ಆಲೋಚನೆ ಆಗ್ಬೇಕು ಸರ್ಕಾರದ ನೆರವು. ಇನ್ನು ನೆರವು ಕೊಡಬೇಕು ಮಾನ್ಯ ಉತ್ತರ ಕರ್ನಾಟಕದ ಇಂತಹ ಕಲೆಗಳಿಗೆ ಸರ್ಕಾರ ಆದಷ್ಟು ಪ್ರಾಧಾನ್ಯ ಧನ ಸಹಾಯ ಕೊಡಬೇಕು. ಮಾನ್ಯ ಶಾಸಕರು ಕೊಡಬೇಕು, ಮುಖ್ಯಮಂತ್ರಿಯವರು ಕೊಡಬೇಕು, ಜನಗಳು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಬಹಳ ಸಂತೋಷ. ಸುಮಾರು 30-40 ವರ್ಷದ ಪರ್ಯಂತರವಾಗಿ ಈ ಕಲಾ ನೀವು ಮಾಡ್ಕೊಂಡಿದ್ದೀರಿ. ಬೇರೆ ಬೇರೆ ಕಡೆಗೆಲ್ಲ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬಂದಿರೋ ಕೊಟ್ಟಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಯವರು ಬೆಂಗಳೂರು, ಮೈಸೂರು, ಆಮೇಲೆ ದಿಲ್ಲಿ, ಆಮೇಲೆ ಮೊನ್ನೆ ನನಗೆ ಒಟ್ಟೆ ಇಲ್ಲಿಯವರೆಗೆ ಸುಮಾರು 25 ರಾಜ್ಯ ಪ್ರಶಸ್ತಿ ಬಂದಿದೆ ಸರ್. ಅದೆಲ್ಲ ದೇವಿ ಕೃಪೆ, ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ. ಆಮೇಲೆ 3 ರಾಷ್ಟ್ರ ಪ್ರಶಸ್ತಿ ಬಂದಿದ್ದಾವೆ. ಮೊನ್ನೆ ತಮಿಳುನಾಡು ಯೂನಿವರ್ಸಿಟಿ ಅವರು, ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಯೂನಿವರ್ಸಿಟಿ ಅವರು ಈ ಕಲೆಗೆ ನೀವು 50 ವರ್ಷ ಮಾಡ್ಕೊಂಡು ಬಂದಿರಿ ಅಂತೇಳಿ ತಮ್ಮಂಥವ್ರ ಸಹಾಯದಿಂದ ಗೌರವ ಡಾಕ್ಟರೇಟ್ ಒಂದು ಸಿಕ್ಕಿದೆ. ಅದಕ್ಕಾಗಿ ನನ್ನ ಜೀವನದಲ್ಲಿ ನಾನು ಕಲಾವಿದನಾದದಕ್ಕೆ ನನಗೆ ತುಂಬ ಸಾರ್ಥಕ ಮತ್ತು ಸಂತೋಷ ಇದೆ. ಬಹಳ ಸಂತೋಷ. ಈ ಕಲೆ ಇನ್ನೂ ಹಲವು ತಲೆಮಾರಿನವರೆಗೆ ಮುಂದುವರಿತಾ ಹೋಗಬೇಕು, ಜೊತೆಗೆ ಇಡೀ ರಾಜ್ಯ ರಾಷ್ಟ್ರದಾದ್ಯಂತ ಈ ಕಲೆ ಪ್ರಚಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಸರ್ಕಾರದ ಆರ್ಥಿಕ ಸಹಾಯ ಪಡ್ಕೊಂಡು ಹೊಸ ಯೋಜನೆಗಳನ್ನು ಏನಾದರೂ ಹಾಕಿಕೊಂಡಿದ್ರೆ ಸರ್ಕಾರ ಸಹಾಯ ಕೊಟ್ಟರೆ ನಮ್ಮ ಟ್ರಸ್ಟಿಂದ, ನಮ್ಮ ಕನ್ನಡ ಜಾನಪದ ಸಂಸ್ಥೆಯಿಂದ ನಾವೊಂದು ತರಬೇತಿ ಸಂಸ್ಥೆಯನ್ನು ತೆಗಿತಾ ಇದ್ದೀನಿ. ಅದಕ್ಕೆ ಸರ್ಕಾರ ನನಗೆ ಧನ ಸಹಾಯ ಮಾಡಬೇಕು, ನಾನು ಕೆಲಸ ಮಾಡಕ್ಕೆ ತೇರಿದ್ದೀನಿ. ಹಾಗಾಗಿ ಬಹುಶಃ ನಾನು ಹಾಗೆ MA ಆದಮೇಲೆ ಒಂದು ಕಡೆ ಕಾಲೇಜು ಲೆಕ್ಚರ್ ಆಗಿನಂದ್ರೆ ಬಹುಶಃ ಈ ಕಲೆಗೆ ತೊಂದರೆ ಆಗ್ತಾ ಇದೆ ಏನು ಅಂತೇಳಿ ನಾನು ನೌಕರಿ ಸಹಿತ ಹೋಗಲಿಲ್ಲ.
ಈ ಕಲೆ ಯಾವಾಗ ಬರ್ತದೆ ಹೇಳಕ್ ಬರೋದಿಲ್ಲ. ಹೌದು, ನೌಕರಿ ಅಂದ್ರೆ ನೌಕರಿನೇ. ಹಾಗಾಗಿ ನಂದು ಎಂ ಎ ಆದ್ಮೇಲೆ ಆಮೇಲೆ ಎಲ್ ಎಲ್ ಬಿ ಮಾಡಿಕೊಂಡೆ. ಕಲೆಯ ಪೂರ್ವಕವಾಗಿ ನಾನು ಸುಮಾರು ನನ್ನ 50 ವರ್ಷಗಳನ್ನ, ನನ್ನ ವಯಸ್ಸು 12 ಇದ್ದಾಗ ನಾನು ಬಂದೆ. 50 ವರ್ಷಗಳನ್ನ ನಾನು ಹೇಗೆ ಶಿಕ್ಷಣದ ಜೊತೆಗೆ, ನನ್ನ ಮನೆಯ ಸಂಸಾರದ ಜೊತೆಗೆ, ನನ್ನ ಮಕ್ಕಳ ಶಾಲೆ ಶಿಕ್ಷಣ ಅದರ ಜೊತೆ ಜೊತೆನೆ ಈ ಕಲೆ, ಕಲೆಗೆ ಸಲುವಾಗಿ ನಾನು ಬೇರೆ ಏನೆಲ್ಲ ತ್ಯಾಗ ಮಾಡಿ ಮೂಲ ಕಲಾವಿದರ ಸಲುವಾಗಿ ನನ್ನ ಕಲೆಯ ಸಲುವಾಗಿ ನಾನು ನಿಂತಂತವನಾಗಿದ್ದೀನಿ. ಬಹಳ ಸಂತೋಷ. ಬಹುದೊಡ್ಡ ಕಲಾ ಪ್ರಕಾರ ನಮ್ದಿದು ದಟ್ಟಿ ಕುಣಿತ. ದಟ್ಟಿ ಕುಣಿತ ಕವಿ ನೆಲದ ಶ್ರೇಷ್ಠ ಜಾನಪದ ಕಲಾ ಪ್ರಕಾರ. ಕಲಾ ಪ್ರಕಾರ ಹೀಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಕಲಾವಿದರನ್ನ ಪಾಲನೆ ಪೋಷಣ ಮಾಡಕ್ಕ ಇರುವಂತದ್ದು. ಜೊತೆಗೆ ಕರ್ನಾಟಕ ಜಾನಪದ ಅಕಾಡೆಮಿಯು ಕೂಡ ಇಂತಹ ಕಲಾ ಪೋಷಣೆಯನ್ನ ಮಾಡೋದಕ್ಕೆ ಇರುವಂತದ್ದು. ಈಗ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತದೆ ನಿಮ್ಮಂತ ಜಾನಪದ ಕಲಾವಿದರನ್ನ ಗುರುತಿಸಿ. ಅದರ ಪ್ರಶಸ್ತಿ ಮೊತ್ತ ಈಗ 5 ಲಕ್ಷ ಇದೆ. ಆ 5 ಲಕ್ಷ ಮೊತ್ತವನ್ನ ಕಲಾವಿದರಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗೆ ಅಕಾಡೆಮಿಯು ಕೂಡ ಮಾಡ್ತಾ ಇದೆ. ಅಕಾಡೆಮಿಯಲ್ಲಿ ಇಲ್ಲಿ 5 ಲಕ್ಷ ಇದೆ, ಇಲ್ಲಿ ಅಕಾಡೆಮಿಯಲ್ಲಿ 25,000 ಇದೆ. ಈ ತಾರತಮ್ಯ ಯಾಕೆ? ಅದೇ ಕಲಾವಿದರಿಗೆ ಸರ್ಕಾರ ತಾರತಮ್ಯವನ್ನು ಮಾಡಬಾರದು. ಕಲಾವಿದರು ಕಲಾವಿದರೇ. ಈಗ ಕರ್ನಾಟಕ ಸರ್ಕಾರ ಕೊಡ್ಲಿ, ಅಕಾಡೆಮಿ ಕೊಡ್ಲಿ, ಯಾವುದೇ ಒಂದು ಸಂಘ ಸಂಸ್ಥೆ ಕೊಡ್ಲಿ, ಕಲಾವಿದರ ಅವರ ಭವಿಷ್ಯದ ಬಗ್ಗೆ ಕಲಾವಿದರು ಕೊಡೋದಂದ್ರೆ ಅವ್ರ ಕಲೆಗಾಗಿ ಮತ್ತೆ ಖರ್ಚು ಮಾಡ್ತಿರ್ತಾರೆ. ಹಾಗಾಗಿ ಮಾನ್ಯ ನಮ್ಮ ಬೆಳಗಾವಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತ ವಿದ್ಯಾವತಿ ಭಜೇಂದ್ರ ಮೇಡಮ್ ಅವರು ನಂದೊಂದು ಜೀವನ ಚರಿತ್ರೆ 1 ಲಕ್ಷ ರೂಪಾಯಿ ಖರ್ಚು ಗೌರ್ಮೆಂಟ್ ಇಂದ ಖರ್ಚು ಮಾಡಿ ಒಂದು ಸಾಕ್ಷಿ ಚಿತ್ರವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ ನಾನು ನಮಸ್ಕಾರಗಳನ್ನು ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಅಂತ ಉತ್ತಮ ಅಧಿಕಾರಿಗಳು, ಉತ್ತಮ ಕಲೆ ಮೇಲೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂತ ಅಧಿಕಾರಿಗಳು, ಕಲಾವಿದರನ್ನು ಬದುಕಿಸ್ತಾರ ಮತ್ತು ಕಲೆಗಳನ್ನು ಬದುಕಿಸ್ತಾರ. ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಬೆಂಗಳೂರಿನ ಕನ್ನಡ ಸಾಹಿತ್ಯ ಜಾನಪದ ಲೋಕದ ಅಧ್ಯಕ್ಷರು, ಅವ್ರ ಜೊತೆಗೆಲ್ಲ ನಾವು ಓಡಾಡಿದವರು. ಡಾಕ್ಟರ್ ಲಿಂಗನ ಸನ್ನಿಕರ ಜೊತೆ ಅವರೊಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟಾಕಿ ಈ ಕಲಾವಿದರನ್ನ ವರ್ಷಕ್ಕೊಂದ್ಸಲ 2 ಸಲ ಕರೆಸಿ ಅವರಿಗೆ ಧನ ಸಹಾಯನ ಕೊಟ್ಟು ಕಲೆಗಳು ಬೆಳೆಸೋದ್ರೊಳಗೆ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಈ ಸಂದರ್ಭದಲ್ಲಿ ಆ ಎಲ್ಲಾ ಸಂಸ್ಥೆದವರಿಗೆ, ಮಾನ್ಯ ಗಣ ಸರ್ಕಾರಕ್ಕೆ, ಮತ್ತೆ ನೀವು ನಮ್ಗೆ ಹೆಲ್ಪ್ ಮಾಡಿದಂತ ನಮ್ಮ ಜೋತವರ್ ಸರ್ ಅವರಿಗೆ, ನನ್ನ ಗೆಳೆಯರಾದಂತಹ ಗುರುಗಳಾದಂತ ಜಯಾನಂದ ಗುರುಗಳವರಿಗೆ ನನ್ನ ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಬಹಳ ಸಂತೋಷ. ಈ ಕಲೆಯನ್ನು ಪೋಷಣೆ ಮಾಡೋದಕ್ಕಾಗಿ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ರಿ. ಸರ್ಕಾರದ ಮತ್ತು ಸಂಘ ಸಂಸ್ಥೆಗಳ ಅನೇಕ ಗೌರವಕ್ಕೂ ತಾವು ಪಾತ್ರರಾಗಿದ್ದಾರೆ. ನಿಮ್ಮಷ್ಟೇ ಪ್ರತಿಭಾನ್ವಿತರು ಇನ್ನೂ ಅನೇಕ ಜನ ಹಳ್ಳಿಗಾಡಿನಲ್ಲಿ ಇದ್ದಾರೆ. ಈಗ ಶಾಲೆ ಕಲಿತವರಿಗೆ ಈ ಸರ್ಕಾರದ ಯೋಜನೆಗಳನ್ನು ಪಡೆಯೋದಕ್ಕೆಲ್ಲ ಅವಕಾಶ ಸಾಕಷ್ಟು ಇರ್ತದೆ. ಶಾಲೆ ಕಲಿದೇ ಇರತಕ್ಕಂಥ ನಿಮಗಿಂತಲೂ ವಯೋವೃದ್ಧರು ಇರ್ತಾರೆ, ಅವರ ಸಲುವಾಗಿ ನೀವು ಏನಾದರೂ ಯೋಜನೆಗಳನ್ನು? ಈಗ ಕಲಾವಿದರಿದ್ದವರಿಗೆ, ಕಲಾವಿದರ ಮಕ್ಕಳಿಗಾಗಿ ಈಗ ಸರ್ಕಾರ ನೌಕರಿ ಕೊಡುವ ಟೈಮ್ದಾಗ ಕಲಾವಿದರ ಮಕ್ಕಳಿಗಾಗಿ ಒಂದು ಕೋಟಾ ಮಾಡಬೇಕು. ಕಲಾವಿದರ ಮಕ್ಕಳಿಗೆ ಒಂದು 5% 10% ಕೋಟಾ ಇಡಬೇಕು. ರಿಸರ್ವೇಷನ್. ಯಾಕಂದ್ರೆ ಇಂಥ ಕಲಾವಿದರ ಮಕ್ಕಳಿಗೆ ಇಂಥದ್ರಲ್ಲಿ ನೌಕರಿ ಕೊಟ್ಟರೆ ಅವ್ರು ದುಡಿದುದಕ್ಕೆ ಕಲೆಯನ್ನು ಬಳಕಿಸಲಿಕ್ಕೆ ಹಾದಿ ಆಗ್ತದೆ. ಬಹಳ ಸಂತೋಷ. ಜಾನಪದ ಉಳಿದ್ರೆ ಈ ಸಂಸ್ಕೃತಿ, ಕನ್ನಡದ ಸಂಸ್ಕೃತಿ ಉಳಿತದೆ, ಕನ್ನಡದ ಅಸ್ಮಿತೆ ಉಳಿತದೆ. ಅಂಥ ನಿಟ್ಟಿನಲ್ಲಿ ನಿಮ್ಮ ಕಲಾ ಸೇವೆ ಸಾಂಗೋಪಸಾಂಗವಾಗಿ ಸಾಗಲಿ, ನಿಮಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ ಅಂತ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಪರವಾಗಿ ಹಾರ್ದಿಕವಾದ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ವಿ. ಪ್ರೇಕ್ಷಕರೇ, ಇಲ್ಲಿಗೆ ಡಾಕ್ಟರ್ ಉದ್ದಣ್ಣ ಸಂತಮ್ಮಪ್ಪ ಗೋಡೇರ್ ಅವರ ಸಂದರ್ಶನ ಮುಕ್ತಾಯಗೊಂಡಿದೆ. ಈ ಒಂದು ಸಂದರ್ಶನ ಮೆಚ್ಚುಗೆ ಆಗಿದ್ದರೆ ಶೇರ್ ಮಾಡಿರಿ, ಕಮೆಂಟ್ಗಳನ್ನು ಮಾಡಿರಿ, ಮರೆಯಲಾಗದೆ ಸಬ್ಸ್ಕ್ರೈಬನ್ನು ಮಾಡಿ ಕಲಾವಿದರನ್ನು ಪೋಷಣೆ ಮಾಡಿರಿ ಮತ್ತು ಹೇ ಸೀತಾರಾಮಣ್ಣ ಆಶೀರ್ವದಿಸಿ ಅಂತ ಕೇಳ್ಕೊತಾ ತಮ್ಮೆಲ್ರಿಗೂ ನಮಸ್ಕಾರ.